ಬಿಪಿಎಲ್ ಕಾರ್ಡುದಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ಹಾಗಾದ್ರೆ ಆ ಬಿಗ್ ಶಾಕ್ ಆದ್ರೂ ಏನು? ಬಿಪಿಎಲ್ ಕಾರ್ಡ್ ಹೊಂದಿರೋರು ಈ ಸ್ಟೋರಿಯನ್ನ ಗಮನವಿಟ್ಟು ನೋಡಲೇಬೇಕು. ಬಿಪಿಎಲ್ ಕಾರ್ಡುದಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ನಿಮ್ಮ ಬಳಿಯೂ ಕೂಡ ಬಿಪಿಎಲ್ ಕಾರ್ಡ್ ಇದೆಯಾ? ಬಿಪಿಎಲ್ ಕಾರ್ಡ್ ಇರೋರು ಈ ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು. ಹಾಗಾದ್ರೆ ಆ ರೂಲ್ಸ್ ಗಳಾದ್ರೂ ಏನು? ಯಾವ್ಯಾವ ರೂಲ್ಸ್ ಗಳನ್ನ ಸರ್ಕಾರ ಹಾಕ್ತಿದೆ? ಫುಡ್ ಮಿನಿಸ್ಟರ್ ಹೇಳಿದಂತ ಆ ಹೊಸ ರೂಲ್ಸ್ ಗಳಾದ್ರೂ ಏನ್ ಗೊತ್ತಾ? ನಿಮ್ ಹತ್ರ 5 ಎಕರೆ ಜಮೀನು ಇದೆಯಾ? ಮನೆಯಲ್ಲಿ ಟಿವಿ ಫ್ರಿಡ್ಜ್ ಇದೆಯಾ? ಹೋಗ್ಲಿ ಬೈಕ್ ಕೂಡ ಇದೆಯಾ? ಹಾಗಿದ್ರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಇದೆ. ಹೌದು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ಕೊಟ್ಟಿರತಕ್ಕಂತ ಶಾಕ್ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸಿದೆ. ಅಷ್ಟಕ್ಕೂ ಅವ್ರು ಏನ್ ಹೇಳಿದ್ರು? ಮನೆಯಲ್ಲಿ ಟಿವಿ ಫ್ರಿಡ್ಜ್ ಬೈಕ್ ಇದ್ರೆ ಏನ್ ತೊಂದರೆ ಅಂತೀರಾ? ಈ ಸ್ಟೋರಿ ನೋಡಿ. ಟಿವಿ ಫ್ರಿಡ್ಜ್ ಬೈಕ್ ಇದ್ರೆ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್. ಬಿಪಿಎಲ್ ಕಾರ್ಡ್ ದಾರರಿಗೆ ಶಾಕ್ ಕೊಟ್ಟ ಫುಡ್ ಮಿನಿಸ್ಟರ್. ಹೌದು, ಇಂತಹ ಒಂದು ಹೇಳಿಕೆಯನ್ನ ಖುದ್ದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಉಮೇಶ್ ಕತ್ತಿ ಹೇಳಿದ್ದಾರೆ. ಅಕ್ರಮ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಹೊಸ ಮಾನದಂಡ ಫಿಕ್ಸ್ ಮಾಡಲು ಹೊರಟಿರುವ ಸಚಿವರು ಹೊಸ ಹೊಸ ಮಾನದಂಡಗಳನ್ನ ಜಾರಿಗೆ ತರಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಸಚಿವರ ಪ್ರಕಾರ ಬಿಪಿಎಲ್ ಕಾರ್ಡ್ ಯಾರ ಹತ್ತಿರ ಇರಬೇಕು, ಯಾರ ಹತ್ತಿರ ಇರಬಾರ್ದಂತೆ ಗೊತ್ತಾ? ಬಿಪಿಎಲ್ ಕಾರ್ಡ್ ಬೇಕು ಅಂದ್ರೆ 5 ಎಕರೆಗಿಂತ ಹೆಚ್ಚು ಜಮೀನು ಇರಬಾರ್ದು, ಮೋಟಾರ್ ಸೈಕಲ್ ಇರಬಾರ್ದು, ಟಿವಿ ಮತ್ತು ಫ್ರಿಡ್ಜ್ ಇರಬಾರ್ದು, ಹಾಗೂ ಸರ್ಕಾರಿ ಅರೆ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು. ಇನ್ನು 1.20 ಲಕ್ಷಕ್ಕಿಂತ ಹೆಚ್ಚು ವಾರ್ಷಿಕ ಆದಾಯ ಹೊಂದಿರಬಾರ್ದು. ಒಂದ್ ವೇಳೆ ಸಚಿವರು ಹೇಳಿದಂತೆ ಈ ಎಲ್ಲಾ ಸೌಲಭ್ಯಗಳಿದ್ರೆ ಆ ಕುಟುಂಬಗಳು ಮಾರ್ಚ್ 31ರೊಳಗೆ ಬಿಪಿಎಲ್ ಕಾರ್ಡ್ಗಳನ್ನ ಹಿಂದಿರುಗಿಸಬೇಕು. ಇಲ್ಲವಾದಲ್ಲಿ ಅಧಿಕಾರಿಗಳೇ ಮನೆ ಮನೆಗೆ ಹೋಗಿ ಸರ್ವೆ ಮಾಡಲಿದ್ದಾರೆ. ಅದಕ್ಕೂ ಮುನ್ನವೇ ಎಲ್ಲರೂ ಕಾರ್ಡ್ಗಳನ್ನ ಮರಳಿಸಿ ಅಂತ ಸಚಿವ ಉಮೇಶ್ ಕತ್ತಿ ಸೂಚಿಸಿದ್ದಾರೆ. ಬಿಪಿಎಲ್ ಕಾರ್ಡ್ಗೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಯಾರ ಕಡೆ ಅವು ಅದಕ್ಕೆ ಮಾನದಂಡಗಳಿವೆ. 5 ಎಕರೆಗೆ ಜಮೀನು ಹೆಚ್ಚಿರಬಾರ್ದು, ಮೋಟರ್ ಸೈಕಲ್ ಇರಬಾರ್ದು, ಟಿವಿ ಮತ್ತು ಫ್ರಿಡ್ಜ್ ಇರಬಾರ್ದು. ಆ ಮಾನದಂಡಗಳು ಯಾರ್ಯಾರ ಕಡೆ ಇಲ್ಲೋ ಅವರು ಅದನ್ನು ಮರಳಿ ಕೊಡುವಂತ ಕೆಲಸ ಮಾಡಬೇಕು. ಸಚಿವರ ಹೇಳಿಕೆಗೆ ಈಗಾಗಲೇ ವಿರೋಧ ವ್ಯಕ್ತವಾಗ್ತಿದೆ. ಸಣ್ಣ ಜೋಪಡಿಯಲ್ಲಿರುವವರು ಕೂಡ ಸಣ್ಣದೊಂದು ಟಿವಿ ಇಟ್ಕೊಂಡಿರ್ತಾರೆ. ಅಂತವರು ಬಿಪಿಎಲ್ ಕಾರ್ಡ್ ಮರಳಿಸಿ ಅಂದ್ರೆ ಹೇಗೆ ಎಂಬ ಪ್ರಶ್ನೆಗಳ ಸುರಿಮಳೆ ಎದ್ದಿದೆ. ಸಚಿವರು ಹೇಳಿರುವ ಮಾನದಂಡಗಳನ್ನ ಮರುಪರಿಶೀಲನೆ ಮಾಡುವಂತೆ ಕೂಡ ಒತ್ತಾಯ ಕೇಳಿ ಬಂದಿದೆ. ಸರ್ವೆ ಮಾಡಿ ನಾವು ಮಾಡ್ತೀವಿ, ಅದಲ್ಲದೆ ಸರ್ಕಾರಿ ಅಧಿಕಾರಿಗಳು ಮತ್ತು ಅರೆ ಸರ್ಕಾರಿ ಅಧಿಕಾರಿಗಳು 1,20,000 ಕ್ಕಿಂತ ಹೆಚ್ಚು ಆದಾಯವನ್ನು ಹೊಂದುವಂಥ ಯಾರೇ ಆಗಿದ್ರೆ ಬಿಪಿಎಲ್ ಬಿಡಕ್ಕೆ ಬರೋಂಗಿಲ್ಲ, ಅವ್ರನ್ನು ಹಿಂಪಿಡಿಯುವಂತ ಕೆಲಸ ಮಾಡ್ತೀವಿ. ಅದಕ್ಕೆ ಮಾರ್ಚ್ 31ಕ್ಕೆ ಟೈಮ್ ಇದೆ. ಒಟ್ಟಿನಲ್ಲಿ ಹಿಂದೆ ಮುಂದೆ ಯೋಚಿಸದೆ ಯಾರೊಂದಿಗೂ ಚರ್ಚೆ ಮಾಡದೆ ಇಂತಹ ನಿರ್ಧಾರಕ್ಕೆ ಬಂದಿರುವ ಸಚಿವರ ಹೊಸ ಮಾನದಂಡ ಚರ್ಚೆ ಹುಟ್ಟುಹಾಕಿದೆ. ಅಕ್ರಮ ಬಿಪಿಎಲ್ ಕಾರ್ಡ್ಗಳಿಗೆ ಬ್ರೇಕ್ ಹಾಕುವ ಭರದಲ್ಲಿ ಆಹಾರ ಇಲಾಖೆ ಬಡ ಕುಟುಂಬದವರ ಹೊಟ್ಟೆಗೆ ತಣ್ಣೀರ ಬಟ್ಟೆ ಹಾಕಿಸುವ ಕೆಲಸಕ್ಕೆ ಕೈ ಹಾಕಿತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸಹದೇವ್ ಮಾನೆ, ಟಿವಿ 9, ಬೆಳಗಾವಿ.